ದೆಹಲಿಯಲ್ಲಿ ಇವತ್ತು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಎಐಸಿಸಿ ಮಹಿಳಾ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ. ಇನ್ನು ಕಾರ್ಯಕಾರಿಣಿಯಲ್ಲಿ ಮಹಿಳೆಯರ ಸುರಕ್ಷತೆ ಮತ್ತು ಮಹಿಳಾ ರಕ್ಷಣೆಯಂತಹ ಮಹತ್ವದ ಕುರಿತಾಗಿ ಅಂದರೆ ಆ ಒಂದು ವಿಷಯಗಳ ಕುರಿತಾಗಿ ಚರ್ಚೆ ನಡೀತು. ಕಾರ್ಯಕಾರಿಣಿ ಮಹಿಳಾ ಕಾರ್ಯಕರ್ತೆಯರ ಜೊತೆ ರಾಹುಲ್ ಗಾಂಧಿ ಸಂವಾದ ನಡೆಸಿದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಕಾರ್ಯತಂತ್ರಗಳನ್ನು ರೂಪಿಸಬೇಕು ಅನ್ನೋದರ ಕುರಿತಾಗಿ ಕೂಡ ಸಂವಾದದಲ್ಲಿ ಚರ್ಚೆ ನಡೆಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮುಂಬರುವಂತಹ ಲೋಕಸಭಾ ಚುನಾವಣೆಗೆ ಯಾವ ರೀತಿ ಪಕ್ಷ ಬಲಪಡಿಸಬೇಕು, ಪಕ್ಷವನ್ನ ಯಾವ ರೀತಿ ಸಂಘಟಿಸಬೇಕು ಎಂಬ ಬಗ್ಗೆ ರಾಹುಲ್ ಗಾಂಧಿ ಮಹಿಳೆಯರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಲೋಕಸಭಾ ಚುನಾವಣಾ ಗೆಲುವಿಗಾಗಿ ಶ್ರಮಿಸೋಕೆ ಕೂಡ ಅವರು ಕರೆ ನೀಡಿದ್ದಾರೆ. ಎಸ್ ವೀಕ್ಷಕರೇ, ನೀವೀಗ ವಿಜುವಲ್ಸ್ ಅಲ್ಲಿ ಏನ್ ನೋಡ್ತಾ ಇದ್ದೀರಿ ಅದೀಗ ಸದ್ಯ ಮಹಿಳಾ ಕಾರ್ಯಕಾರಿಣಿಯ ಆ ಒಂದು ನೇರ ಪ್ರಸಾರವನ್ನ ನೀವು ನೋಡ್ತಾ ಇದ್ದೀರಿ. ಈಗ ಬಹನೋ ಕೈಸೆ ಲಗಾ ಹಮಾರಿ ಮಹಿಳಾ ಕಾಂಗ್ರೆಸ್ ಕೆ ಥೀಮ್ ಸಾಂಗ್ ಅಚ್ಚಿ ಲಗಿ ಜರಾ ಜೋರ್ ಸೆ ಬತಾಯೆ. Yeah. I would like to request Chitra ji to come on stage. Aur aap adarniya Congress president Shri Rahul Gandhi ji se anurodh karungi ki aap ಶಿಕ್ಷಕರೇ, ಇದೆಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಪ್ರದೀಪ್ ಮಾಲ್ಗುಡಿ. ಎಸ್ ಪ್ರದೀಪ್, ಇದೀಗ ದೆಹಲಿಯಲ್ಲಿ ಒಂದು ಕಡೆ ಅಂದರೆ ಕಾಂಗ್ರೆಸ್ ಮಹಿಳಾ ಘಟಕವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಇನ್ನೇನು ಲೋಕಸಭಾ ಚುನಾವಣೆ ಕೂಡ ಬಂತು. ನಿಟ್ಟಿನಲ್ಲಿ ಇವತ್ತು ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಸಂವಾದ ಕೂಡ ನಡೆಸ್ತಾ ಇದ್ದಾರೆ. ಅದನ್ನು ನೇರ ಪ್ರಸಾರದ ಕೆಲವು ತುಣುಕುಗಳನ್ನು ನಾವು ನೋಡಿದ್ವಿ ಕೂಡ. ಸೊ ಏನಿದೆ ಡೀಟೇಲ್ಸ್? ಎಸ್ ಅಪರ್ಣ, ಈ 2019 ಲೋಕಸಭೆ ಚುನಾವಣೆ ಮತ್ತು ವಿವಿಧ ರಾಜ್ಯಗಳ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರು ಈಗ ಬಹುತೇಕ ಕಾಂಗ್ರೆಸ್ ಪಕ್ಷವನ್ನ ಬುಡಮಟ್ಟದಿಂದ ತಳಮಟ್ಟದಿಂದ ಸಂಘಟಿಸಬೇಕು ಅನ್ನುವಂಥದ್ದು ಮತ್ತು ಅದಕ್ಕೆ ಬಲವನ್ನ ನೀಡುವ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಇವತ್ತು ಬೆಳಿಗ್ಗೆ ಕಾಂಗ್ರೆಸ್ ಸಂಸದೀಯ ಸಮಿತಿಯ ಸಭೆಯಲ್ಲಿ ಕೂಡ ಅವರು ಮಾತನಾಡಿದ್ರು. ಅದರಲ್ಲಿ ಮುಖ್ಯವಾಗಿ ರಫೇಲ್ ಡೀಲ್ ಅವ್ಯವಹಾರದ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರು ಮೌನವಾಗಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡಿದ್ರು. ಅದಾದ ನಂತರ ಮಹಿಳಾ ಕಾರ್ಯಕರ್ತೆಯ ಜೊತೆಗೆ ಸತತ 2.5 ಗಂಟೆಗಳ ಕಾಲ ಸಂವಾದವನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ ಮಹಿಳೆಯರು ಮಹಿಳಾ ರಕ್ಷಣೆ ಮತ್ತು ಮಹಿಳೆಯರ ಸುರಕ್ಷತೆ ಮತ್ತು ಪಕ್ಷ ಬಲವರ್ಧನೆ ಈ ಮೂರು ವಿಷಯಗಳ ಕುರಿತು ವ್ಯಾಪಕವಾಗಿ ಮಹಿಳಾ ಕಾರ್ಯಕರ್ತರು ಅನೇಕ ವಿಷಯಗಳನ್ನು ತಿಳಿಸಿದ್ರು. ಈ ಕುರಿತು ಚರ್ಚೆ ಆಯಿತು. ಅಪರ್ಣ, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಪ್ರದೀಪ್. ಎಸ್ ವೀಕ್ಷಕರೇ, ಇದೀಗ ಪ್ರತ್ಯೇಕ ಆಪ್ ಒಂದನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ಮಹಿಳಾ ಕಾಂಗ್ರೆಸ್ಗೆ ಅಂತಾನೆ. ಸೊ ಗೀತೆಯನ್ನ ಕೂಡ ಬಳಸಿದ್ದಾರೆ. ಸೊ ಅದರ ನೇರ ಪ್ರಸಾರ ಇದೆ, ನೋಡ್ಕೊಂಡ್ ಬರೋಣ. राहुल गांधी जी से निवेदन करती हूं कि हमें संबोधित करें. मोतीलाल वोरा जी, अशोक गहलोत जी, सुष्मिता देव जी, शीला दीक्षित जी, मोसीना किदवाई जी, पीएल पुनिया जी, रणदीप सुरजेवाला जी, रजनी पाटिल जी, आरसी खुंटिया जी, राजीव सातव जी, साहू जी, नदीम जावेद जी, ऑफिस बेयरर्स, पार्टी वर्कर्स, पूरे देश से जो हमारी महिलाएं आई हैं, मीडिया से हमारे जो मित्र आए हैं, आप सबका यहां बहुत बहुत स्वागत, नमस्कार. कांग्रेस पार्टी के बाकी जो फ्रंटल्स हैं उनके पास एक आइडेंटिटी है,
झंडा है, लोगो है, मगर महिला कांग्रेस के पास शक्ति जरूर है, मगर वो आइडेंटिटी नहीं थी। जब हम कभी पब्लिक मीटिंग में जाते थे, सबके झंडे दिखाई देते हैं, मगर महिला कांग्रेस का झंडा नहीं दिखता था। आज के बाद महिला कांग्रेस का झंडा भी पूरे हिंदुस्तान में दिखाई देगा। ये छोटी बात नहीं है, ये छोटी बात नहीं है, ये एक प्रकार से मेरी जो थिंकिंग है, मेरी जो सोच है, उसका एक एक्सप्रेशन है। मैं आप सबको बताना चाहता हूं कि आने वाले समय में हिंदुस्तान की महिलाओं के लिए कांग्रेस पार्टी में कम से कम 50% जगह का हमारा लक्ष्य बनेगा। ये एक दो दिन में नहीं होगा, ये एक दो दिन में नहीं होगा, मगर ये हमारा लक्ष्य है, क्योंकि हम इस बात को मानने को तैयार नहीं है कि अगर महिलाओं की 50% आबादी है, अगर महिलाएं देश को चलाने में 50% काम करती हैं, तो हमारे राजनीतिक संगठन में भी उतनी ही जगह उनको मिलनी चाहिए।